ಅಧಿವೇಶನಕ್ಕೆ ಕಪ್ಪು ಪಟ್ಟಿ ಯಾಕೆ ಧರಿಸ್ಕೊಂಡು ಬಂದರು ಅಂದರೆ, ಈ ರಾಜ್ಯದಲ್ಲಿ ಮಕ್ಕಳಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಕೆಲವು ಪಕ್ಷಗಳು ಮಕ್ಕಳನ್ನು ರಾಜಕೀಯಕ್ಕೋಸ್ಕರ ಬಳಸ್ತಾ ಇದ್ದಾರೆ, ಅವರ ಬೆಲೆ ಕಡಿಮೆ ಆಗ್ತಾ ಇದೆ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ಮಕ್ಕಳಿಗೆಲ್ಲ ನಾರಾಯಣ ಗುರು ವಿಚಾರದಲ್ಲಿ, ಬಜೆಟ್ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಅವ್ರಿಗೆ ಸಿಂಪತಿ ಕಡಿಮೆ ಆಗ್ತಾ ಇದೆ ಅಂತೇಳಿ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಇದೆ, 2 ಕೋಟಿ ಅಂತ ಹೇಳಿದ್ರು 60 ಲಕ್ಷಕ್ಕೆ ಅಂತ ಇಳಿಸಿದ್ದಾರೆ. ಸೊ ಎಲ್ಲ ಜೊತೆಗೆ 40% ಕಮಿಷನ್ ಸರ್ಕಾರ ಇವೆಲ್ಲ ಬರ್ತದೆ ಅಂಥೇಳಿ ಮಕ್ಕಳನ್ನ ಎತ್ಕಟ್ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಭಾಳ ಇದಾಗುತ್ತೆ. ಅದಕ್ಕೋಸ್ಕರ ನಮ್ಮ ಪಕ್ಷ ಗವರ್ನರ್ ಸ್ಪೀಚ್ಗೆ ನಮ್ಮೆಲ್ಲ ಶಾಸಕರು ನಾವು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ, ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್, ಇಡೀ ಸರ್ಕಾರದ ಅಧಿಕಾರಿಗಳನ್ನು ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಸರ್ಕಾರದ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಬೇಕಾದವ್ರಿಗೆ ಬಿ ರಿಪೋರ್ಟ್ ಬರೆಯೋದು ಇಡೀ ಇತಿಹಾಸದಲ್ಲಿಲ್ಲ. ಅಂಥ ಬಿ ರಿಪೋರ್ಟ್ಗಳನ್ನೆಲ್ಲ ಬರ್ಕೊಂಡು ಬ್ಯಾಡದೇವದವ್ರ ಮೇಲೆಲ್ಲ ಕೇಸ್ ಹಾಕೋದು ಇವೆಲ್ಲ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರೈತರಿಗೆ ಹೋರಾಟ ಮಾಡಿದ್ರೆ ನನಗೂ ಈಗ ಸಮನ್ಸ್ ಬಂದಿದೆ, ಇನ್ನು ನೀರಾವರಿಗೆ ಹೋರಾಟ ಮಾಡಿ ಸಮನ್ಸ್ ಬಂದಿದೆ, ಪೆಟ್ರೋಲ್ ಬಂಕು 100 ನಾಟ್ ಔಟ್ ಮಾಡಿದ್ರೆ ಅದು ಸಮನ್ಸ್ ಬಂದಿದೆ. ಎಲ್ಲ ಬರೀ ಅವ್ರಿಗೆ ಅನುಕೂಲಕ್ಕೆ ಅವ್ರ ಪಾರ್ಟಿಯವ್ರ ಮೇಲೆ ಒಬ್ಬರ ಮೇಲೂ ಕೇಸ್ ಹಾಕಲಿಲ್ಲ. ನೋಡಿ, ಮುಖ್ಯಮಂತ್ರಿಗಳು, ಗವರ್ನರು, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಫಸ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಬೇಕು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು, ಸೆಡಕ್ಷನ್ ಕೇಸು. ಬೇರೆ ಯಾರೋ ಸಣ್ಣ ಸಣ್ಣವರೆಲ್ಲ ಟ್ವೀಟ್ ಮಾಡಿದವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ನೀವು? ಯಾರೋ ಪ್ರೈಮ್ ಮಿನಿಸ್ಟರ್ ಮೇಲೆ ಟ್ವೀಟ್ ಮಾಡಿದ್ರೆ, ಇನ್ನೊಬ್ಬರ ಮೇಲೆ ಏನೋ ಹೋಮ್ ಮಿನಿಸ್ಟರ್ ಮೇಲೆ ಮಾಡಿದವ್ರಿಗೆಲ್ಲ ರಾತ್ರಿ ಕರ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ? ರೈತರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ? ಈ ದೇಶದ ದ್ರೋಹಿಗಳಿಗೆ ಮಂತ್ರಿ ಆದ್ರೇನು, ಶಾಸಕರಾದ್ರೇನು, ಯಾರಾದ್ರೇನು, ಮೊದಲು ಅವ್ರನ್ನ ಫಸ್ಟು ಕೇಸ್ ರಿಜಿಸ್ಟರ್ ಮಾಡಬೇಕು. ಏನು ತನ್ನ ಇಲಾಖೆ ಡಿಪಾರ್ಟ್ಮೆಂಟ್ ಮಂತ್ರಿಗಿರಿ ಇದೆ, ಮಂತ್ರಿಗಿರಿಯಿಂದ ವಜಾ ಮಾಡಬೇಕು. ಅದನ್ನೇ ಹೇಳ್ತಾ ಇರೋದು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಫಸ್ಟು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಕೂಡಲೇ ಅವ್ರನ್ನ ಮಂತ್ರಿಗಿರಿಯಿಂದ ಡ್ರಾಪ್ ಮಾಡಬೇಕು ಅಂತ. ಸಿ ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಾನು ಇಟ್ ಈಸ್ ನಮ್ಮ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್, ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ನಾವು ವಿ ಕಂಡಮ್ ದ ಸ್ಟೇಟ್ಮೆಂಟ್, ವಿ ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್, ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಖಂಡಿತ ರೀ, ಈ ರಾಷ್ಟ್ರದ ಧ್ವಜದ ಬಗ್ಗೆ ತೆಗೆದುಕೊಳ್ಳಿಲ್ಲ ಅಂದರೆ ಇನ್ ಯಾಕೆ ನಾವು ಇಲ್ಲಿ ಶಾಸಕರಾಗಿರಬೇಕು? ಅವರೇನು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ? ಏನು ಗವರ್ನರ್ ಏನು ಓದಿದ್ದಾರೆ, ಅಸೆಂಬ್ಲಿಲಿ ಓನು ಓದಿದ್ದಾರೆ, ಆ ಥರ ವಿರುದ್ಧವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಕೂತ್ಕೊಳಕ್ಕಾಗ್ತದ? ವಿ ವಿಲ್ ಡೂ ಇಟ್, ವಿ ವಿಲ್ ಫೈಟ್ ಇಟ್. ನೀವು ನಾವಿಬ್ಬರೂ ಸೇರಿ ಹೋರಾಟ ಮಾಡೋಣ.